ಮಿಡಲ್ ಕ್ಲಾಸ್ ಜೀವನವನ್ನ ತೋರಿಸುವಂತಹ ಹಾಗೆಯೇ ತುಂಬ ಕುಟುಂಬದ ಸ್ಟೋರಿಯನ್ನು ಹೊಂದಿದ್ದಂತಹ ಒಂದು ಸೀರಿಯಲ್ ಜೀ ಕನ್ನಡದಲ್ಲಿ ಲಾಂಚ್ ಆಗತ್ತೆ ಅದುವೆ ಲಕ್ಷ್ಮೀ ನಿವಾಸ ಅನ್ನುವಂತಹ ಸೀರಿಯಲ್ ಈ ಸೀರಿಯಲ್ ಲಾಂಚ್ ಆದ ಒಂದೆರಡೇ ವಾರದಲ್ಲಿ ಜಿ ಕನ್ನಡದ ನಂಬರ್ ಒನ್ ಸೀರಿಯಲ್ ಆಗಿ ಕೂಡ ಹೊರಹೊಮ್ಮತ್ತೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಈ ಸೀರಿಯಲ್ನ ಒಂದು ಸ್ಟೋರಿ ಮತ್ತು ಸೀರಿಯಲ್ನಲ್ಲಿ ಇರುವಂತಹ ವಿಭಿನ್ನವಾದಂತಹ ಪಾತ್ರಗಳು ಅದರಲ್ಲೂ ಕೂಡ ತುಂಬಾನೇ ಪ್ರಮುಖವಾಗಿ ಜಾನ್ವಿ ಸುತ್ತಾನೆ ಈ ಒಂದು ಕತೆ ನಡೀತಾ ಇರುವಂತದ್ದು ಇನ್ನೊಂದು ಕಡೆ ಭಾವನಾಳ ಕತೆ ಕೂಡ ನಡೀತಾ ಇದ್ದರೂ ಕೂಡ ಜನತೆಗೆ ಸಾಕಷ್ಟು ಇಂಟ್ರೆಸ್ಟನ್ನು ಹುಟ್ಟಿಸಿರೋದು ಜಾಹ್ನವಿಯ ಕತೆ ಜಾನ್ನವಿಯನ್ನ ತನ್ನ ಪ್ರಾಣಕ್ಕಿಂತನೂ ಹೆಚ್ಚಾಗಿ ಪ್ರೀತಿಸುವಂತಹ ವಿಶ್ವ ಒಂದೆಡೆ ಆದರೆ ಜಾಹ್ನವಿಯನ್ನ ನೋಡಿದಂತಹ ಮೊದಲ ದಿನದಂದೇ ಅವರ ಮನೆಗೇನೆ ಭೇಟಿ ಕೊಟ್ಟು ಅವರ ತಂದೆ ತಾಯಿಯ ಜೊತೆಗೇನೆ ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅನ್ನುವಂತಹ ಒಂದು ಪರ್ಮಿಷನ್ ಅನ್ನ ಕೇಳದಂತಹ ಜಯಂತ್ ಮತ್ತೊಂದೆಡೆ ಹೀಗಾಗಿ ಸೀರಿಯಲ್ನಲ್ಲಿ ಯಾರು ಹೀರೋ ಅನ್ನುವಂತಹ ಪ್ರಶ್ನೆ ಕೂಡ ಜನರಲ್ಲಿ ಕಾಡ್ತಾ ಇತ್ತು ಜೊತೆಗೆ ಜಯಂತ್ ಪಾತ್ರದ ಎಂಟ್ರಿ ಆದ ಮೇಲೆ ಜಾನು ಮತ್ತು ಜಯಂತ್ ಅವರ ಜೋಡಿಯನ್ನು ನೋಡಲು ಜನತೆ ಸಖತ್ ಇಷ್ಟಪಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಕ್ಯೂಟ್ ಪೇರ್ ಆಗಿತ್ತು ಇವರಿಬ್ಬರ ಜೋಡಿ ನೋಡಲು ಎಷ್ಟು ಸುಂದರವಾಗಿದ್ದಾನೋ ಜಯಂತ್ ಅವನ ಮಾತುಗಳು ಕೂಡ ಅಷ್ಟೇನೆ ಮೃದುವಾಗಿದ್ವು ಅಷ್ಟೇನೆ ಸೌಮ್ಯವಾಗಿದ್ವು ಮತ್ತು ಎಲ್ಲೂ ಕೂಡ ಸ್ವಲ್ಪನೂ ಕೂಡ ಕೊಂಕು ಮಾತುಗಳು ಇರಲಿಲ್ಲ ತುಂಬಾ ಪಾಸಿಟಿವ್ ಪಾತ್ರ ಇವರದ್ದಾಗಿತ್ತು ಪ್ರತಿಯೊಂದು ಮಾತಲ್ಲೂ ಕೂಡ ಅತಿಯಾದ ವಿನಯ ಕೂಡ ಇದ್ದು ಕಾಣಿಸ್ತಾ ಇತ್ತು ಆಗಲೇ ಅಭಿಮಾನಿಗಳಿಗೆ ಸ್ವಲ್ಪ ಡೌಟ್ ಕೂಡ ಬರಲು ಶುರುವಾಗಿತ್ತು ಜಯಂತ್ ಅವರದ್ದು ಏನಾದರೂ ನೆಗೆಟಿವ್ ಪಾತ್ರನ ಅತಿಯಾದ ವಿನಯವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆತನ ಹಿಂದೆ ಒಂದು ಉಗ್ರ ವ್ಯಾಗ್ರ ರೀತಿಯಲ್ಲಿ ಏನಾದರೂ ಒಂದು ಕತೆ ಇರಬಹುದಾ ಆತನ ಬಿಹೇವಿಯರ್ ಇರಬಹುದಾ ಅತಿ ವಿನಿಯಂ ದೂರ್ತ ಲಕ್ಷಣಮ್ಮ ಅನ್ನುವುದು ಇಲ್ಲಿ ಜಯಂತ್ಗೆ ಸೂಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಅಭಿಮಾನಿಗಳ ಮನಸ್ಸಲ್ಲಿ ಈಗಾಗಲೇ ಬಂದಿತ್ತು ಇದಕ್ಕೆ ತಕ್ಕ ಹಾಗೇನೆ ಜಾನು ಮತ್ತು ಜಯಂತ್ ಅವರ ಮದುವೆ ಆಗ್ತಾ ಇದ್ದ ಹಾಗೇನೆ ಜಯಂತ್ ಅವರು ಸ್ವಲ್ಪನಾದ್ರೂ ಸೈಕೋ ಬಿಹೇವಿಯರ್ ಅನ್ನ ಹೊಂದಿರುವಂತಹ ವ್ಯಕ್ತಿ ಅನ್ನೋದು ಜನತೆಗೆ ಗೊತ್ತಾಗ್ಬಿಟ್ಟಿದೆ ಆದರೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಜಯಂತ್ ಅವರದ್ದು ಸ್ವಲ್ಪ ಸೈಕೋ ಪಾತ್ರ ಅಲ್ಲ ದೊಡ್ಡ ಸೈಕೋ ಪಾತ್ರನೇ ಆಗಿದೆ ಹಾಗೇನೆ ಇವರು ಬೇರೆ ಸೀರಿಯಲ್ಗಳಲ್ಲಿ ಇರೋ ರೀತಿ ಕೆಟ್ಟದಾದಂತಹ ವಿಲನ್ ಅಲ್ಲದೆ ಇದ್ದರೂ ಕೂಡ ಅತಿಯಾದ ಪೊಸೆಸಿವ್ನೆಸ್ ಅನ್ನು ಹೊಂದಿರುವಂತಹ ಮತ್ತು ಅತಿಯಾದ ಅನ್ನು ಫಾಲೋ ಮಾಡುವಂತಹ ಒಂದು ಪಾತ್ರ ಮತ್ತು ಬೇರೆಯವರು ಆ ರೀತಿಯಾಗಿ ಇಲ್ಲದೆ ಇದ್ದಾಗ ಅತಿಯಾಗಿ ಕೋಪ ಮಾಡಿಕೊಳ್ಳುವಂತಹ ಪಾತ್ರ ಆಗಿರುತ್ತೆ ಇದರಿಂದಾಗಿ ಜಾನುಗೆ ತುಂಬಾ ಕಷ್ಟಗಳು ಕೂಡ ಮುಂದೆ ಬರೋದು ಬಾಕಿ ಇದೆ ಸೊ ಹೀಗಾಗಿನೇ ಜನತೆಯ ಕಣ್ಣಲ್ಲಿ ಜಯಂತ್ ಅಟ್ ಪ್ರೆಸೆಂಟ್ ಅಲ್ಲಿ ದೊಡ್ಡ ವಿಲನ್ ರೀತಿನಲ್ಲಿ ಕಾಣಿಸ್ತಾ ಇದ್ದಾನೆ ಈ ರೀತಿಯಾಗೆಲ್ಲ ಆಡ್ತಾ ಇದ್ದಾನೆ ಅಂತ ಹೇಳಿದ್ರೆ ವಿಲನ್ ರೀತಿ ಕಾಣಿಸೋದೇನು ಬಂತು ವಿಲನ್ ಅಂತಾನೆ ಹೇಳಬಹುದು ಒಂದೆಡೆ ಜನತೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಜಯಂತ್ ಅವರ ಸೈಕೋ ಬಿಹೇವಿಯರ್ ನೋಡಿ ಶಾಕ್ ಆಗಿದ್ರೆ ಇವಾಗ ಝೀ ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ ತಂಡ ಈ ಸೀರಿಯಲ್ನ ಅಭಿಮಾನಿಗಳಿಗೆ ಮತ್ತೆರಡು ಶಾಕಿಂಗ್ ವಿಷಯವನ್ನು ನೀಡಲು ಸಜ್ಜಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಸೊ ಬನ್ನಿ ಹಾಗಾದರೆ ಅವೆರಡು ಏನು ಮಾಹಿತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಈ ಸೀರಿಯಲ್ನಲ್ಲಿ ನಿಮ್ಮ ನೆಚ್ಚಿನ ನಟ ಅಥವಾ ನಟಿ ಯಾರು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಲಕ್ಷ್ಮಿ ನಿವಾಸ ಸೀರಿಯಲ್ಗೆ ಮೊದಲ ಎರಡು ವಾರದಲ್ಲೇ ಅತ್ಯಂತ ಹೆಚ್ಚು ಟಿ ಆರ್ ಪಿಯನ್ನು ಗಳಿಸ್ಕೊಂಡು ನಂಬರ್ ಒನ್ ಪ್ಲೇಸಲ್ಲಿ ಕಾಣಿಸಿಕೊಳ್ಳುವಂತಹ ಅವಕಾಶ ಸಿಕ್ತು ಜಯಂತ್ ಅವರ ಎಂಟ್ರಿ ಆದ ಮೇಲಂತೂ ಟಿ ಆರ್ ಪಿನಲ್ಲಿ ಅತ್ಯಂತ ಹೆಚ್ಚಳ ಕೂಡ ಆಯಿತು ಇವಾಗ ಜಯಂತ್ ಹಾಗೆಯೇ ಜಾನು ಮದುವೆ ಕೂಡ ಆಗಿದೆ ಮದುವೆ ಎಪಿಸೋಡ್ಗಳು ಕೂಡ ಅತ್ಯಂತ ಹೆಚ್ಚು ಟಿ ವಿ ಆರ್ ರೇಟಿಂಗನ್ನು ಗಳಿಸ್ಕೊಂಡಿದ್ದು ನಂಬರ್ ಒನ್ ಸೀರಿಯಲ್ ಆಗಿಯೇ ಲಕ್ಷ್ಮೀ ನಿವಾಸ ಸೀರಿಯಲ್ ಮುಂದುವರಿತಾ ಇರುವಂಥದ್ದು ಆದರೆ ಜಯಂತ್ ಪಾತ್ರ ನೆಗೆಟಿವ್ ಶೇಡನ್ನು ಹೊಂದಿರುವಂತಹ ಪಾತ್ರ ಅಂತ ಗೊತ್ತಾದ ಮೇಲೆ ತುಂಬಾ ಜನ ಸೀರಿಯಲ್ ಅನ್ನ ನೋಡೋದನ್ನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಮತ್ತು ಕೆಲವರು ಜಾನು ಬಾಳಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದು ಸೀರಿಯಲ್ ಅನ್ನ ಮಿಸ್ ಮಾಡದೆ ಕೂಡ ನೋಡುವವರು ಇದ್ದಾರೆ ಆದರೆ ಮತ್ತು ಕೆಲವರು ಈ ಸೀರಿಯಲ್ ನಲ್ಲಿ ಜಾನು ಮತ್ತು ಜಯಂತ್ ಅವರ ಒಂದು ಸೀನ್ ಅನ್ನೇ ಇಷ್ಟ ಪಡದೆ ಸಿದ್ದೇಗೌಡ್ರೆ ಬೆಟರ್ ಆಗಿದ್ದಾರೆ ಸಿದ್ದೇಗೌಡ ಹಾಗೇನೆ ಭಾವನಾಳ ಸ್ಟೋರಿಯನ್ನ ತಿಳ್ಕೊಳ್ಳಲು ಸಖತ್ ಎಕ್ಸೈಟೆಡ್ ಆಗಿ ಈ ಸೀರಿಯಲ್ ಅನ್ನ ನೋಡ್ತಾ ಇರುವವರು ಕೂಡ ಇದ್ದಾರೆ ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಹೀರೋ ಅಂತ ಹೇಳಿದ್ರೆ ಅದು ಸಿದ್ದೇಗೌಡ್ರೇನೆ ಅವರು ಬೇರೆಯವರ ಒಂದು ಕಷ್ಟಕ್ಕೆ ಸ್ಪಂದಿಸೋದಾಗಿರಬಹುದು ಅವರ ಒಳ್ಳೆಯ ಗುಣ ಆಗಿರಬಹುದು ಇದೆಲ್ಲವೂ ಕೂಡ ನಿಜವಾದ ನಾಯಕನ ಗುಣವಾಗಿದೆ ಸೊ ಹೀಗಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನಮಗೆ ಸಿದ್ದೇಗೌಡ್ರನೇ ಹೀರೋ ಅಂತ ಹೇಳಿ ತುಂಬ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿನೇ ಸೀರಿಯಲ್ ತಂಡದವರು ಎರಡು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ಈ ರೀತಿಯಾಗಿ ಆಗುವಂತಹ ಚಾನ್ಸಸ್ ಕೂಡ ತುಂಬಾ ಹೆಚ್ಚಾಗಿದೆ ಮೊದಲನೇದು ಏನಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀ ನಿವಾಸ ಸೀರಿಯಲ್ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ತನಕ ಪ್ರಸಾರವಾಗ್ತಾ ಇದೆ ಈ ಸಮಯದಲ್ಲಿ ಸ್ವಲ್ಪ ಸಮಯ ಮಾತ್ರನೇ ಜಾನು ಮತ್ತು ಜಯಂತ್ ಅವರ ಸೀನುಗಳು ಅಟ್ ಪ್ರೆಸೆಂಟಲ್ಲಿ ಬರ್ತಾ ಇದ್ದಾವೆ ಉಳಿದಂತಹ ಸಮಯದಲ್ಲಿ ಭಾವನಾಳ ಜೀವನದಲ್ಲಿ ಆಗುವಂತಹ ಸನ್ನಿವೇಶಗಳು ಬರ್ತಾ ಇದ್ದಾವೆ ಬಟ್ ಇನ್ಮೇಲೆ ಜಾನು ಮತ್ತು ಜಯಂತ್ ಅವರ ಜೀವನದಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲವನ್ನು ಹೊಂದಿರುವಂತಹ ಅಭಿಮಾನಿಗಳಿಗೋಸ್ಕರನೇ ಸಪ್ರೇಟಾಗಿ ಒಂದು ಎಪಿಸೋಡನ್ನು ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿದೆ ಮತ್ತು ಭಾವನಾ ಹಾಗೆ ಸಿದ್ದೇಗೌಡ ಇವರ ಲವ್ ಸ್ಟೋರಿ ಯಾವ ರೀತಿಯಾಗಿ ಸಾಗುತ್ತೆ ಅನ್ನುವಂತಹ ಎಪಿಸೋಡನೇ ಸಪರೇಟ್ ಆಗಿ ಬರತ್ತೆ ಅನ್ನುವಂತಹ ಮಾಹಿತಿ ಇರುವಂಥದ್ದು ಸೊ ಇದರಿಂದಾಗಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಜಾನು ಮತ್ತು ಜಯಂತ್ ಅವರ ಸೀನನ್ನು ನೋಡಲು ಇಷ್ಟಪಡದೆ ಇರುವವರು ಆ ಎಪಿಸೋಡನ್ನು ಅವಾಯ್ಡ್ ಮಾಡಬಹುದು ಮತ್ತು ಭಾವನಾ ಹಾಗೆ ಸಿದ್ದೇಗೌಡರ ಸ್ಟೋರಿಯನ್ನು ಮಾತ್ರನೇ ನೋಡಬಹುದಾಗಿದೆ ಇನ್ನು ಜಾನು ಬಾಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನುವರು ಈ ಸೀನ್ ಅನ್ನು ಕೂಡ ನೋಡಬಹುದಾಗಿದೆ ಸೊ ಹೀಗಾಗಿನೇ ಎಂಟರಿಂದ ಎಂಟೂವರೆ ತನಕ ಜಾನು ಮತ್ತು ಜಯಂತ್ ಅವರ ಕಥೆಯನ್ನು ಮಾತ್ರ ತೋರಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ಇವಾಗ ಜಾನು ತನ್ನ ಮನೆಯನ್ನ ಬಿಟ್ಟು ಜಯಂತ್ ಫ್ಯಾಮಿಲಿಗೆ ಸೇರಿಕೊಂಡಿದ್ದಾಳೆ ಜಯಂತ್ ಕೂಡ ಅಷ್ಟೇನೆ ಜಾನು ಫ್ಯಾಮಿಲಿಯ ಯಾರೊಬ್ಬರನ್ನು ಕೂಡ ತನ್ನ ಮನೆಗೆ ಕರೆಸ್ಕೊಂಡಿಲ್ಲ ಹಾಗೆಯೇ ಜಾನು ತನ್ನ ಜೊತೆ ಮಾತ್ರನೇ ಇರಬೇಕು ಅನ್ನುವಂತಹ ಉದ್ದೇಶದಿಂದ ಅತಿಯಾದ ಅನ್ನು ಕೂಡ ತೋರಿಸ್ತಾ ಇದ್ದಾನೆ ಮನೆಯಲ್ಲಿ ಕೂಡ ಸಂಪೂರ್ಣವಾಗಿ ಸಿ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದ್ದಾನೆ ಮನೆಯಿಂದ ಹೊರಗಡೆ ಹೋಗುವಾಗ ಕೂಡ ಡೋರ್ ಲಾಕ್ ಮಾಡಿಯೇ ಹೋಗ್ತಾನೆ ಲಾಕ್ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಸೀಕ್ರೆಟ್ ಆಗಿರುವಂತಹ ಲಾಕನ್ನು ಇಟ್ಟಿದ್ದಾನೆ ಮತ್ತು ಫಿಂಗರ್ ಪ್ರಿಂಟ್ ಕೂಡ ಇದೆ ಸೊ ಇದರಿಂದಾಗಿಯೇ ಜಾನು ಮನೆಯನ್ನು ಬಿಟ್ಟು ಹೊರಗಡೆ ಹೋಗೋದು ತುಂಬಾ ಕಷ್ಟ ಸೊ ಇದರಿಂದಾಗಿ ಇಲ್ಲಿ ಜಯ ಅಂತ ಒಂದು ರೀತಿಯಾಗಿ ಜಾನುನ ಮನೆಯಲ್ಲಿ ಕೂಡ್ ಹಾಕಿದ ರೀತಿಯಲ್ಲೇ ಆಗುತ್ತೆ ಮುಂದೆ ಜಾನುಗೆ ಕೈಕಾಲು ಕಟ್ಟಿ ಕೂಡಿ ಹಾಕುವಂತಹ ಸೀನ್ಗಳು ಕೂಡ ಬರೋದು ಬಾಕಿ ಇರೋದರಿಂದ ಈ ಕತೆಯನ್ನೇ ಸಪ್ರೇಟಾಗಿ ಮಾಡಿ ಎಂಟರಿಂದ ಎಂಟೂವರೆ ತನಕ ಪ್ರಸಾರ ಮಾಡುವಂತಹ ಸಾಧ್ಯತೆ ಇದೆ ಮತ್ತು ಉಳಿದಿರುವಂತಹ ಸೀನ್ಗಳನ್ನು ಒಟ್ಟಾರೆಯಾಗಿ ಸೇರಿಸಿ ಅದೇ ಮತ್ತೊಂದು ಕಥೆಯನ್ನಾಗಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಈ ಹಿಂದೆ ನೀವು ಇದನ್ನು ಕಲರ್ಸ್ ಕನ್ನಡದಲ್ಲೂ ಕೂಡ ನೋಡಿರಬಹುದು ಭಾಗ್ಯಲಕ್ಷ್ಮಿ ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸೊ ಈ ರೀತಿಯಾಗಿ ಎರಡು ಸೀರಿಯಲ್ಗಳಾಗಿ ಈ ಸೀರಿಯಲ್ ಕೂಡ ಒಡೆದು ಹೋಗಿತ್ತು ಅದೇ ರೀತಿಯಾಗಿ ಇವಾಗ ಝೀ ಕನ್ನಡದವರು ಕೂಡ ಇದೇ ಕಾನ್ಸೆಪ್ಟನ್ನು ತಗೊಂಡು ಬಂದು ಒಂದು ಸಲ ಟ್ರೈ ಮಾಡುವಂತಹ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಅನ್ನುವಂತಹ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ ಇನ್ನು ಸೆಕೆಂಡ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ಅದು ಕೂಡ ಶಾಕಿಂಗ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಾನು ನಿಮಗೆ ಈಗಾಗಲೇ ಕುಲುವನ್ನು ಕೂಡ ಕೊಟ್ಟಿದ್ದೀನಿ ಜಯಂತ್ ಜಾನುವಿನ ಕೂಡ ಹಾಕ್ತಾನೆ ಹಾಗೆಯೇ ಕೈಕಾಲು ಕೂಡ ಕಟ್ ಹಾಕ್ತಾನೆ ಅಂತ ಹೇಳಿ ಹೌದು ಜಯಂತ್ ಪಾತ್ರ ಕೇವಲ ಸೈಕೋ ಪಾತ್ರ ಏನಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅತಿಯಾದ ವಿಲನ್ ಶೇಡ್ ಇವಾಗ ನೀವು ಜಯಂತ್ ಅವರ ಪಾತ್ರದಲ್ಲಿ ನೋಡಬಹುದಾಗಿದೆ ಜಾನುಗೆ ತುಂಬಾ ಚಿತ್ರಹಿಂಸೆಯನ್ನು ಕೊಡುವಂತಹ ಎಲ್ಲ ಸೀನ್ಗಳು ಕೂಡ ಬರ್ತವೆ ಮೊದಲ ಎಪಿಸೋಡಲ್ಲೇನೆ ನೀವು ನೋಡಿರ್ತೀರ ಆದ ನೆಕ್ಸ್ಟ್ ಡೇ ಎಪಿಸೋಡನ್ನ ನೀವು ನೋಡೇ ಇರ್ತೀರಾ ಜಾನು ತನ್ನ ತಾಯಿಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ರು ಕೂಡ ಅದನ್ನು ಕೂಡ ಅನುಮಾನಿಸ್ತಾ ಇದ್ದಂತಹ ಮತ್ತು ಮನೆಯಲ್ಲೆಲ್ಲ ಸಿ ಸಿ ಇಟ್ಟು ಜಾನು ಏನ್ ಮಾಡ್ತಾಳೆ ಅನ್ನೋದನ್ನ ಅಬ್ಸರ್ವ್ ಮಾಡುವಂತಹ ಜಯಂತ್ ಮುಂದೆ ಜಾನು ವಿಶ್ವನಿಗೆ ಕಾಲ್ ಮಾಡಿದಾಗ ಖಂಡಿತವಾಗ್ಲೂ ಕೆಟ್ಟ ರೂಪವನ್ನು ತಾಳಿ ಕರಾಳ ರೂಪ ದರ್ಶನವನ್ನು ಮಾಡಿಸ್ತಾನೆ ಜಾನುಗೆ ಹಾಗೆಯೇ ಜಾನುಗೆ ನಾನು ಯಾಕಾದರೂ ಜಯಂತ ಮದುವೆ ಆದನು ಅನ್ನೋ ಈ ಫೀಲ್ ಬರೋದಂತೂ ಖಂಡಿತವಾಗಲೂ ಸತ್ಯ ಸೊ ಈ ರೀತಿಯಾಗಿಲ್ಲ ಸೀನ್ಗಳು ಬರೋದು ಬಾಕಿ ಇದೆ ಸೊ ಇದಂತೂ ಅಭಿಮಾನಿಗಳಿಗೆ ಸಖತ್ ಶಾಕಿಂಗ್ ಆಗಿರುತ್ತೆ ತುಂಬ ಜನರಿಗೆ ಜಯಂತ್ ಪಾತ್ರ ನೆಗೆಟಿವ್ ಆಗಿರೋದೇ ಇಷ್ಟ ಇಲ್ಲ ಅದರಲ್ಲೂ ಕೂಡ ಇಷ್ಟು ವಿಲನ್ ಶೇಡನ್ನು ಜಯಂತ್ ಪಾತ್ರದಲ್ಲಿ ತೋರಿಸಿದ್ರೆ ತುಂಬ ಜನ ಅಭಿಮಾನಿಗಳಿಗೆ ಬೇಜಾರಾಗೋದಂತೂ ಸತ್ಯ ಆದರೆ ಇದರಿಂದ ಟಿ ಆರ್ ಪಿ ಬರುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿನೇ ಈ ರೀತಿಯಾಗಿರುವಂತಹ ಎಕ್ಸ್ಪೆರಿಮೆಂಟನ್ನು ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಒಟ್ಟಾರೆಯಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಇನ್ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುತ್ತೆ ಕಾದು ನೋಡ್ತಾ ಇರ್ಬೇಕು ನೀವು ಅಷ್ಟೇನೆ ಅಂತ ಹೇಳ್ತಾ ನೆಲೆಗೆ ನೆಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್